ಅರ್ಫು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮೆಕ್ಕೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ. ಇವು ಮೆಕ್ಕೆಕಾಯಿ, ಸೇಮ್ ಸೌತೆಕಾಯಿ, ಸಣ್ಣ ಸೌತೆಕಾಯಿ ಇರ್ತಲ್ಲ ಹಾಗೆ ಇರುತ್ತೆ ಇದು. ಇದನ್ನು ನಾನು 250 ಗ್ರಾಮ್ ತೊಗೊಂಡಿದ್ದೀನಿ, 1/2 ಕೆಜಿ. ಇದಕ್ಕೆ ಏನೇನು ಬೇಕಂತ ನೋಡೋಣ. ಮೊದಲಿಗೆ ಸಾಸಿವೆ, 1 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. 1/2 ಸ್ಪೂನು ಅಗಸೆ ತೊಗೊಂಡಿದ್ದೀನಿ, ಅಗಸೆ ಬೀಜ, ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ. ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ 2 ಚಿಟಿಕೆಯಷ್ಟು ಇದು ಇಂಗು ತೊಗೊಂಡಿದ್ದೀನಿ, 3 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು, ಆಮೇಲೆ ರುಚಿಗೆ ಉಪ್ಪು, ಆಮೇಲೆ 10-15ರಷ್ಟು ಹಸಿಮೆಣಸಿನ್ಕಾಯಿ. ಈಗ ನಾವು ಅದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾವು ಇವನ್ನ ಕಟ್ ಮಾಡ್ಕೊಳ್ಳೋಣ. ಹೀಗೆ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ಳೋದು ಇದನ್ನ. ಮೊದಲೇಗ ಎಲ್ಲ ಕಟ್ ಮಾಡ್ಕೊಳ್ಳೋಣ. ನಾನು ಈಗ ಇದನ್ನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀರಲ್ಲಿ ಹಾಕ್ಕೊಳ್ಳೋಣ. ನೀರಲ್ಲಿ ಈ ಕಟ್ ಮಾಡಿದ್ದನ್ನ ನೀರಲ್ಲಿ ಹಾಕೋಣ. ಇದು ನೀರಲ್ಲಿ ಹಾಕೋದು ಯಾಕೆ ಅಂದರೆ, ಇದನ್ನು ನಾವು ಈಗ ನೀರಲ್ಲಿ ಹಾಕಿ ಈ ರೀತಿ ಮಾಡಬೇಕು. ಇದ್ರದ್ದೆಲ್ಲ ಬೀಜ ಎಲ್ಲ ಮತ್ತು ವಿಷ ಎಲ್ಲ ಹೊರಟೋಗುತ್ತೆ ಅದು. ಆಮೇಲೆ ನಾವು ಇದನ್ನು ಒಂದು ಸ್ವಲ್ಪ ನೀರಿಲ್ಲದ ಹಾಗೆ ಒಣಗಿಸ್ಕೋಬೇಕು, ಮನೆಯಲ್ಲೇ ಸ್ವಲ್ಪ ಒರೆಸ್ಕೋಬೇಕು. ನೋಡಿ ವೀಕ್ಷಕರೇ, ನಾನು ಇದನ್ನು ನೀರೊಳಗೆ ಹಾಕಿ ಎಲ್ಲ ಹಿಂಗೆ ಕಿವುಚ್ಕೊಂಡಿದ್ದೀನಿ. ಇದರಲ್ಲಿಂದ ಸ್ವಲ್ಪ ಬೀಜ ಇದು ಹೋಗುತ್ತೆ, ಹೊರಟೋಗುತ್ತೆ, ಆಮೇಲೆ ವಿಷಾನೂ ಕಡಿಮೆ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಇದನ್ನು ಈ ಪಾತ್ರೆಯಲ್ಲಿ ಹಾಕೋಣ, ಸೋಸ್ಕೊಳ್ಳೋಣ ಇದನ್ನ. ನೀರೆಲ್ಲ ಇದರೊಳಗೆ ಹಾಕಿ ನೀರಿಲ್ಲದ ಹಾಕಿ ಸ್ವಲ್ಪ ಒಣಗಿಸ್ಕೋಬೇಕು ಇದನ್ನು. ನೀರಿರಬಾರ್ದು, ನೀರಿದ್ದರೆ ಬೇಗ ಹಾಳಾಗತ್ತೆ ಇದು. ನೋಡಿ ಇದರಲ್ಲಿ ಇಷ್ಟು ಬೀಜ ಬಂದಿದೆ. ಈಗ ನಾವು ಮಿಕ್ಸಿಯಲ್ಲಿ 1 ಸ್ಪೂನು ಸಾಸಿವೆ, 1/2 ಸ್ಪೂನು ಅಗಸೆ ಬೀಜ. ನಾನು ಇಲ್ಲಿ ಮೆಂತ್ಯ ಕಾಳು, 5 ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ, ಪೌಡ್ರ್ ಮಾಡ್ಕೋಬೇಕು ಇದನ್ನ. ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದೇ ಮಿಕ್ಸಿಯಲ್ಲಿ ಮೆಣಸಿನ್ಕಾಯಿನ ತರಿ ತರಿಯಾಗಿ ರುಬ್ಕೊಳ್ಳೋಣ, ಭಾಳ ಸಣ್ಣದಾಗಿ ಮಾಡಬಾರ್ದು. ಈಗ ತರಿ ತರಿಯಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ನೋಡಿ ನಾ ಮಿಕ್ಸಿಯಲ್ಲಿ ಮೆಣಸಿನ್ಕಾಯಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಈಗ ಇದರಲ್ಲಿ ನೀರು ಸ್ವಲ್ಪ ಇಲ್ಲ. ನಾನಿದನ್ನು ಒಣ ಬಟ್ಟೆಯಲ್ಲಿ ಹರಡಿ ಒಣಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಈ ಬೌಲ್ಗೆ ಹಾಕೋಣ. ಇದಕ್ಕೆ ನಾನು 3 ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, 3 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ, ಇಂಗು. ನಾವು ಹಸಿ ಖಾರ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು, ಇದು ಖಾರ ಜಾಸ್ತಿ ಇದೆ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಸಾಸಿವೆ ಮತ್ತು ಅಗಸೆ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಉಪ್ಪು, ರುಚಿಗೆ ಉಪ್ಪು ನೋಡಿ ಹಾಕ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ, ಅಡುಗೆ ಎಣ್ಣೆ ಇದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬಾಟಲ್ನಲ್ಲಿ ಹಾಕಿ ಇಟ್ಕೋಬೇಕು, ಒಂದು 5 ದಿವಸ ಬಿಟ್ಟು, 4-5 ದಿವಸ ಬಿಟ್ಟು ತಿನ್ಬೋದು. ನೋಡಿ ವೀಕ್ಷಕರೇ, ಇದಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದು ಕಾಜಿನ ಬಾಟಲ್ನಲ್ಲಿ ಹಾಕ್ಕೊಂಡು ಒಂದು 4-5 ದಿವಸ ಬಿಟ್ಟು ತಿನ್ಬೋದು. ಈ ಉಪ್ಪಿನಕಾಯಿ ಶುಗರ್ ಇದ್ದವರು ತಿನ್ಬೋದು.